ಕಾಂತಾರ ಅದೇ ತಾವು ಕಾಡು ಲೂಟಿ ಮಾಡೋ ಪಾತ್ರನು ಮಾಡಿದ್ರಿ, ಕಾಡನ್ನ ರಕ್ಷಣೆ ಮಾಡೋ ಪಾತ್ರ ಕೂಡ ಈಗ ಮಾಡಿದ್ದಿ ಅಂತ ಅನ್ಸುತ್ತೆ. ಹೌದು, ಇದು ಮರ್ತೋಗಿ ಬಿಟ್ಟಿದ್ದೆ ನಾನು. ಹೌದು, ಕರೆಕ್ಟ್, ಎರಡು ಪಾತ್ರಗಳನ್ನ ಮಾಡ್ತಾ ಇದ್ದೀನಿ. ಕಾಂತಾರ ಎಷ್ಟು ಎಷ್ಟು ಇಂಪಾರ್ಟೆಂಟ್ ಕತೆ ನಿಮ್ಮ ನಿಮ್ಮ ಕೆರಿಯರ್ನಲ್ಲಿ, ಅಥವಾ ನೀವು ಪಾತ್ರಕ್ಕಾಗಿ ತಾವು ಯಾವತ್ತು ಸಿನಿಮಾನ ಆಯ್ಕೆ ಮಾಡಿಕೊಳ್ಳಲ್ಲ, ಕತೆ ವಿಚಾರಕ್ಕೆ ಬಂದಾಗ ತುಂಬ ಪ್ರಾಮುಖ್ಯತೆ ಕೊಡ್ತೀರಿ. ರಿಷಬ್ ಶೆಟ್ಟಿ ಅವರ ಬದುಕಿನ ಒಂದು ದೊಡ್ಡ ಮೈಲಿಗಲ್ಲಾಗುವಂಥ ಸಿನಿಮಾ ಇದು, ಯಾಕಂದ್ರೆ ಆ ಮಟ್ಟಿಗೆ ಸದ್ದು ಮತ್ತು ಸುದ್ದಿ ಆಗ್ತಾ ಇದೆ ಕಾಂತಾರ ಸಿನಿಮಾ. ಸೊ ಕಾಂತಾರ ಒಪ್ಕೊಳ್ಳೋದಕ್ಕೂ ಅಥವಾ ನಿಮ್ಮ ಪಾತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಅಥವಾ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ವಿಚಾರಕ್ಕೆ ತಮ್ಮ ಸಂಬಂಧ ಹಳೆ ಸಂಬಂಧ, ಬಟ್ ಸ್ಟಿಲ್ ಈಗಿನ ಕಾಲಘಟ್ಟಕ್ಕೆ ತಕ್ಕ ಹಾಗೆ ಮಾಡಿರುವಂತಹ ಮೇಕಿಂಗ್ ಆಗಿರ್ಬೋದು, ನೋಡ್ತಿದ್ದಾಗ ಎಲ್ಲೊಂದು ಕಡೆ ಗೂಸ್ ಬಂಪ್ಸ್ ಬರುತ್ತೆ, ಎಲ್ಲೊಂದು ಕಡೆ ನಮ್ಮ ನಮ್ಮ ರೂಟ್ ಲೆವೆಲ್ ಒಂದು ಕಥೆಯನ್ನು ತಗೊಂಡು ಈ ತರ ಒಂದು ಕಮರ್ಷಿಯಲ್ ಟಚ್ ಕೊಟ್ಟಿರೋದು. ಸೊ ಕಾಂತಾರ ಎಷ್ಟು ಎಷ್ಟು ಸ್ಪೆಷಲ್ ಸಿನಿಮಾ ಅಂತ ಅನ್ಸುತ್ತೆ ನಿಮಗೆ ಸರ್? ಎಸ್ ಎ ವೆರಿ ಸ್ಪೆಷಲ್, ವೆರಿ ಸ್ಪೆಷಲ್, ವೆರಿ ಸ್ಪೆಷಲ್. ಎಷ್ಟು ಅಂತ ಅಳತೆ ಗೊತ್ತಿಲ್ಲ ನನಗೆ, ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ನನ್ನ ಮನಸ್ಸಿಗೆ ಹತ್ತಿರವಾದಂಥ ಒಂದು ಕಥೆ, ಯಾಕಂದರೆ ನಾನು ನಂಬಿರುವಂಥ ವಿಷಯಗಳನ್ನ ಇಲ್ಲಿ ಹೇಳ್ತಾ ಇರೋದು, ಮಾತಾಡ್ತಾ ಇರೋದು. ಕಾಡು ಎಲ್ಲವೂ ಬರುತ್ತೆ, ಕಾಡಿನ ನಿವಾಸಿಗಳು, ವ್ಯವಸ್ಥೆ, ವ್ಯವಸ್ಥೆಯ ದಬ್ಬಾಳಿಕೆ, ವ್ಯವಸ್ಥೆಯ ಅಂತಃಕರಣ ಇಲ್ಲದೇ ಇರುವಂಥ ಒಂದು ಮನಸ್ಥಿತಿ, ಅದಾದಮೇಲೆ ಅಧಿಕಾರದಲ್ಲಿರೋರು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಕೂಡ ಒಂದು ಒಂದು ಹೋಪ್ ಕೂಡ ಒಂದು ಬರುತ್ತೆ ಇಲ್ಲಿ. ಕಾಡು ಉಳಿಸೋದಕ್ಕೆ ಬಂದಿದೆ ನಿಜ, ಆದರೆ ಕಾಡು ಬರೀ ಕಾಡಿಂದ ಮಾತ್ರ ಕಾಡಾಗಲ್ಲ, ಕಾಡು ಕಾಡಿನ ನಿವಾಸಿಗಳನ್ನು ಸೇರಿಸಿ ಕಾಡೋದು. ಸೊ ಆಗಲೇ ಇರುವಂಥ ಒಂದು 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 ಸಂಪೂರ್ಣ ವ್ಯವಸ್ಥೆ ಅದು, ಒಂದು ಸಮತೋಲಿತ ವ್ಯವಸ್ಥೆ ಅದು, ಕಾಡಿನಲ್ಲಿರೋ ಜನಗಳನ್ನು ಸೇರಿಸಿನೇ ಅದು ಸಮತೋಲನ ಕಂಡುಕೊಂಡಿರೋದು. ಅದನ್ನು ಡಿಸ್ಟರ್ಬ್ ಮಾಡ್ಬಿಟ್ಟು ನಾವು ಅವ್ರನ್ನೆಲ್ಲ ತೆಗೆದು ಈಚೆ ಬಿಟ್ಟಿದ್ವಿ. ನಮ್ಮ ಸರ್ಕಾರದ ವ್ಯವಸ್ಥೆ ಹಾಗೆ ಇದೆಯಲ್ಲ, ನಮ್ಮ ರೂಲ್ಸ್ಗಳು ಹಾಗೆ ಇವೆ, ಅವ್ರನ್ನೆಲ್ಲ ಎತ್ತಾಚೆಗೆ ಹಾಕ್ಬಿಡ್ಬೇಕು, ಅವರಿದ್ದರೆ ಕಾಡು ಹಾಳು ಮಾಡಿಬಿಡ್ತಾರೆ ಅಂತ. ಅದಲ್ಲ ಅದು. ಸೊ ಅವ್ರಿಗೆಲ್ಲರೂ ಕಾಡಿನ ಭಾಗನೇ, ಅದನ್ನು ಉಳಿಸ್ಕೊಂಡು ಇವ್ರನ್ನು ಉಳಿಸಿ ಅದನ್ನು ಉಳಿಸೋದಕ್ಕೂ ದಾರಿಗಳಿವೆ. ಸೊ ಅದನ್ನೆಲ್ಲ ಹುಡ್ಕೋದಕ್ಕೊಂದು ಅವಕಾಶ, ಆ ಥರದ ಒಂದು ಹೋಪ್ ಕೊಡುವಂಥ ಒಂದು ಸಿನಿಮಾ. ಜೊತೆಗೆ ಆದರೆ ನೀವು ಹೇಳ್ತಲ್ಲ ಕಮರ್ಷಿಯಲ್ ಟಚ್ ಸಿನಿಮಾ, ರಿಷಬ್ನ ಸ್ಕಿಲ್ ಬಗ್ಗೆ ನನಗೆ ಯಾವತ್ತೂ ಡೌಟ್ ಇದ್ದೇ ಇರಲಿಲ್ಲ, ಯಾಕಂದರೆ ಮೊದಲಿಂದನೂ ರಿಷಬ್ ಜೊತೆ ಒಡನಾಟ ಇದ್ದಿರೋದ್ರಿಂದ. ಯಾವ ಥರ ಸಿನಿಮಾಗಳು ಮಾಡ್ತಾರೆ, ಹೇಗೆ ಮಾಡ್ತಾರೆ ಸಿನಿಮಾನ, ಹೇಗೆ ಸಿನಿಮಾ, ಅವರ ಸಿನಿಮಾ ಗ್ರಾಮರ್ ಏನು, ಅವರ ಸಿನಿಮಾ ಭಾಷೆಯ ಹಿಡಿತ ಏನು, ಎಲ್ಲ ಚೆನ್ನಾಗಿ ಗೊತ್ತಿತ್ತು. ಸೊ ಸಿನಿಮಾ ಹೀಗೆ ಮೂಡ್ ಬರುತ್ತೆ ಅನ್ನೋದು ಒಂದು ಐಡಿಯಾ ಖಂಡಿತ ಇತ್ತು. ಅದಕ್ಕಿಂತ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ, ಯಾವಾಗ ನಾವು ಅಂದ್ಕೊಂಡಿರೋದು ಒಂದಿರುತ್ತಲ್ಲ ಅದಕ್ಕಿಂತ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ಸುಮಾರು ನಾನು ನೋಡ್ದಿರೋ ವಿಜುವಲ್ಸ್ ಎಲ್ಲ ಸುಮಾರು ನೋಡ್ತಾ ಇದ್ದೀರಲ್ಲ ಇಲ್ಲಿ. ಜೊತೆಗೆ ಅಲ್ಲಿ ಒಂದು ದಂತಕಥೆ ಕೂಡ ಇದು ಅಂತ ಹೇಳ್ತಾರಲ್ಲ, ಸೊ ಅದು ನಿಜವಾಗ್ಲೂ ಒಂದು ದಂತಕಥೆಯ ಫಾರ್ಮ್ಯಾಟ್ನಲ್ಲೇ ಬರುತ್ತೆ, ಒಂದು ದಂತಕಥೆಯಾಗಿ ಇದು ಉಳ್ಕೊಳ್ಳುವಂಥ, ಅಂದರೆ ದಂತಕಥೆಯ ಎಲ್ಲ ಲಕ್ಷಣಗಳು ಇದಕ್ಕಿವೆ, ಒಂದು ಲೆಜೆಂಡ್ನ ಲಕ್ಷಣಗಳೆಲ್ಲವೂ ಇದೆ ಇದಕ್ಕೆ. ಹಾಗಾಗಿ ಇದು ತುಂಬ ಸ್ಪೆಷಲ್ ಆಗುತ್ತೆ ನನಗೆ. ಎಲ್ಲ ನೇಟಿವಿಟಿಗೂ ಅಥವಾ ಎಲ್ಲ ಜಾನರ್ಗೂ ಒಪ್ಪುವಂಥ ಸಿನಿಮಾ, ಅಂದರೆ ಕಾಡು ಅಂದಾಗ ಇಡೀ ಪ್ರಪಂಚದ ಎಲ್ಲ ಭಾಗದಲ್ಲೂ ಇದೆ. ಸೊ ಆ ಇಶ್ಯೂಸ್ಗಳು ಕೂಡ, ಕೆಲವೊಂದು ಇಶ್ಯೂಸ್ಗಳು ಎಲ್ಲ ರಾಜ್ಯದಲ್ಲೂ ಅಥವಾ ಎಲ್ಲ ಭಾಷೆಗಳಲ್ಲೂ ಕೂಡ ಇದ್ರೂ ಸ್ವಲ್ಪ ಮಟ್ಟಿಗೆ ಅಲ್ಲಿಯ ಕಾನೂನು ಅಥವಾ ಅಲ್ಲಿಯ ನೇಟಿವಿಟಿಗೆ ತಕ್ಕ ಹಾಗೆ ಸ್ವಲ್ಪ ಬದಲಾವಣೆ ಇರ್ಬೋದು. ಬಟ್ ಈ ಸಿನಿಮಾ ಜನಕ್ಕೆ ಯಾಕೆ ಇಷ್ಟ ಆಗುತ್ತೆ ಕಾಂತಾರ ಸಿನಿಮಾ ಅಂದರೆ, ಕೇವಲ ಎಂಟರ್ಟೈನ್ಮೆಂಟ್ ಮಾತ್ರ ಅಥವಾ ಎಲ್ಲೊಂದು ಕಡೆ ಎಜುಕೇಟ್ ಮಾಡೋದಕ್ಕೂ ಸಹಕಾರಿ ಆಗುತ್ತೆ, ಅಥವಾ ಎಲ್ಲೊಂದು ಕಡೆ ನಾನು ನಿನ್ನೆ ಮಾತಾಡೋದು ಹೇಳ್ತಿದ್ದೆ ರಿಷಬ್ ಜೊತೆಗೆ, ಐ ತಿಂಕ್ ಪ್ರತಿ ಪೋಷಕರು ಕೂಡ ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡೋಂಥ ಒಂದು ಸಿನಿಮಾ ಇದು. ಅಂದರೆ ಎಲ್ಲೊಂದು ಕಡೆ ಹೀಗೂ ಇತ್ತ ಅಥವಾ ಈ ಥರದ್ದು ಮಾಡ್ತಾ ಇದ್ರಾ, ಅಥವಾ ನಮ್ಮ ನೇಚರ್ ಬಗ್ಗೆನೋ ಅಥವಾ ನಮ್ಮ ಲೋಕಲ್ ನಮ್ಮ ರೂಟ್ ಏನಿತ್ತು, ಇದೆಲ್ಲದಕ್ಕೂ ಕೂಡ ಈ ಸಿನಿಮಾ ಮೋಸ್ಟ್ ಪವರ್ಫುಲ್ ಆಗಿ ಹೇಗಿರುತ್ತೆ. ನಿಜ ನಿಜ, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಸಿನಿಮಾ ಸಾಮಾಜಿಕವಾಗಿ ತುಂಬ ಪ್ರಭಾವಶಾಲಿ ಮಾಧ್ಯಮ. ಹಾಗಾಗಿ ಜೊತೆಗೆ ಒಂದು ಸಿನಿಮಾ ಮೂಲಕ ಡಾಕ್ಯುಮೆಂಟ್ ಮಾಡೋ ಅವಕಾಶವೂ ಇರುತ್ತೆ, ನಮ್ಮ ಪೂರ್ತಿ ಸಂಸ್ಕೃತಿಯನ್ನು ಡಾಕ್ಯುಮೆಂಟ್ ಮಾಡೋದು ಅಂದರೆ ಅದು ಅದು ಪಳೆಯುಳಿಕೆ ಆಗೋಗ್ಬಿಡುತ್ತೆ. ಅದನ್ನು ಡಾಕ್ಯುಮೆಂಟ್ ಮಾಡಿ ಇಲ್ಲಿ ಮಾತ್ರ ಝೂವಲ್ಲಿ ಮಾತ್ರ ನೋಡಬೇಕು, ಈ ಪ್ರಾಣಿಗಳೆಲ್ಲ ನಶಿಸೋಗಿವೆ ಅನ್ನೋ ಥರದ್ದಲ್ಲ, ಚೀತಾ ಥರದ ಕಥೆ ಅಲ್ಲ ಇದು. ಇದು ಜೀವಂತ ಸಂಸ್ಕೃತಿ, ಇವತ್ತಿಗೂ ಇದೆ, ಇವತ್ತಿಗೂ ಉಳಿಸ್ಕೋಬೋದು, ಅಥವಾ ನೀವು ನಾಶ ಮಾಡಿಬಿಟ್ಟಿದ್ರೆ ಅದನ್ನ ಬೆಳೆಸ್ಕೋಬೋದು. ಆ ಥರದ ಸಂಸ್ಕೃತಿಗಳು ಇವೆಲ್ಲವೂ ಯಾಕೆ ಇಂಪಾರ್ಟೆಂಟ್ ಅಂತ ಆಗಲೇ ಹೇಳ್ತಾ ಇದ್ದೀನಿ. ನಿಮಗೆ ಸುಸ್ಥಿರ ಬದುಕನ್ನು ಕಟ್ಕೋಬೇಕು, ಈಗ ಕರೋನಾ ಥರದ ಕಾಲದಲ್ಲೂ ನಾವು ಬದುಕಿರಬೇಕು ಅಂತಂದರೆ ನಿಮ್ಮ ಮಕ್ಕಳು ಒಳ್ಳೆ ಊಟ ಮಾಡಿಕೊಂಡು ಆರೋಗ್ಯವಾಗಿ ರೋಗ ರುಜಿನ ಇಲ್ಲದೆ ಬದುಕಬೇಕು ಅಂದರೆ ಈ ಥರದ ಒಂದು ಸಂಸ್ಕೃತಿಗಳನ್ನ ಉಳಿಸ್ಕೋಬೇಕಾಗತ್ತೆ. ಇದು ಒಂದು ಕಡೆ ಮಾತ್ರ ಅಲ್ಲ, ಈಗ ಅಲ್ಲೇ ಸಮಸ್ಯೆ ಬರೋದಲ್ಲೇ, ಸರ್ಕಾರದ ರೂಲ್ಸ್ಗಳು ಎಲ್ಲ ಕಡೆಯೂ ಒಂದೇ ರೂಲ್ಸು. ಇವಾಗಂತೂ ಇನ್ನೂ ಎಲ್ಲ ಒಂದೇ ಒಂದೇ ಆಗೋಗ್ಬಿಡುತ್ತೆ, ಒನ್ ನೇಷನ್ ಒನ್ ರೂಲ್ ಆಗೋಗ್ಬಿಡ್ತಾ ಇದೆ. ಅದು ಹಾಗಲ್ಲ, ಯಾಕೆ ಅವಾಗ ಮುಂಚಿನವರೆಲ್ಲ ರಾಜಕೀಯ ಮುತ್ಸದ್ದಿಗಳವರಲ್ಲ, ಮುತ್ಸದ್ದಿಗಳು ಅಂತಲೇ ಕರಿತಾ ಇದ್ವಿ, ಈಗ ರಾಜಕೀಯ ಮುತ್ಸದ್ದಿಗಳೆಲ್ಲ ಏನಿಲ್ಲ, ಬರೀ ರಾಜಕೀಯ ರಾಜಕಾರಣಿಗಳಷ್ಟೇ ಈಗಿನವರೆಲ್ಲ. ಇವರಿಗೆಲ್ಲ ಶಾರ್ಟ್ ವಿಷನ್ ಅಷ್ಟೇ, ತುಂಬ ದೂರದೃಷ್ಟಿಯೆಲ್ಲ ಏನೂ ಇಲ್ಲ. ಅವರಷ್ಟೆಲ್ಲ ದೂರದೃಷ್ಟಿ ಇಟ್ಕೊಂಡೇ ಒಂದಷ್ಟು ಸ್ಟೇಟ್ ಸಬ್ಜೆಕ್ಟ್ ಮಾಡಿದರು, ಕೆಲವೆಲ್ಲ ವ್ಯವಸಾಯ ಸ್ಟೇಟ್ ಸಬ್ಜೆಕ್ಟ್ ಆಗಿತ್ತು. ಸೆಂಟ್ರಲ್ ಗೌರ್ಮೆಂಟ್ ವ್ಯವಸಾಯದ ಬಗ್ಗೆ ರೂಲ್ಸ್ ಮಾಡ್ತಾ ಇರಲಿಲ್ಲ, ಯಾಕಂದರೆ ವ್ಯವಸಾಯ ಅನ್ನೋದೇ ತುಂಬ ಸ್ಥಳೀಯ,